ಟೀಂ ಇಂಡಿಯಾ ಜರ್ಸಿ ಮೇಲೆ 3-star ಹಿಂದಿದೆ ಕಥೆ. ನಾವು ಕ್ರಿಕೆಟ್ ಅಭಿಮಾನಿಗಳು, ಅದರಲ್ಲೂ ಟೀಂ ಇಂಡಿಯಾ ಮ್ಯಾಚ್ ಇದ್ರೆ ಸಾಕು, ಎಷ್ಟೇ ಕೆಲಸ ಇದ್ರೂ ಕೊಂಚ ಬಿಡುವು ಮಾಡಿಕೊಂಡು ಮ್ಯಾಚ್ ನೋಡ್ತೇವೆ. ಆದ್ರೆ ಕೆಲವರಿಗೆ ಕೆಲವು ವಿಚಾರಗಳೇ ಗೊತ್ತಿರೋದಿಲ್ಲ. ಅಂತಹ ವಿಚಾರವೊಂದನ್ನ ಇಲ್ಲಿ ಇವತ್ತು ತಿಳಿದುಕೊಳ್ಳೋಣ. ಟೀಂ ಇಂಡಿಯಾ ಆಟಗಾರರ ಜರ್ಸಿಯ ಎಡಭಾಗದಲ್ಲಿ ಬಿಸಿಸಿಐ ಲೋಗೋ ಇರುತ್ತೆ, ಅದನ್ನ ಎಲ್ಲರೂ ನೋಡಿರ್ತೇವೆ. ಅದರ ಮೇಲೆ 3 ಸ್ಟಾರ್ಗಳು ಇರುತ್ತವೆ. ಆದ್ರೆ 2019 ಇಂಗ್ಲೆಂಡ್ನಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಆಟಗಾರರ ಜರ್ಸಿಯ ಮೇಲೆ 2 ಸ್ಟಾರ್ ಮಾತ್ರ ಇದ್ವು. ಹಾಗಾದ್ರೆ ಈ ಸ್ಟಾರ್ಗಳು ಏನನ್ನ ಪ್ರತಿನಿಧಿಸುತ್ತವೆ, ಯಾರು ನೀಡುತ್ತಾರೆ ಗೊತ್ತಾ? ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಿಮಗೆ ಸೂಕ್ತ ಮಾಹಿತಿ ಸಿಗುತ್ತೆ. ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಏಕದಿನ ವಿಶ್ವಕಪ್ 2020 ವಿಶ್ವಕಪ್ ನಡೆಸುತ್ತೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಟೆಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಕೂಡ ಆರಂಭಿಸಿದೆ. ಈ ಪೈಕಿ ಟೀಂ ಇಂಡಿಯಾ 2 ಏಕದಿನ ವಿಶ್ವಕಪ್ ಹಾಗೂ 1 2020 ವಿಶ್ವಕಪ್ ಗೆದ್ದುಕೊಂಡಿದೆ. 1983 ಕಪಿಲ್ ದೇವ್ ನಾಯಕತ್ವದಲ್ಲಿ ಭಾರತ ಮೊದಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಗೆದ್ದು ಬೀಗಿತ್ತು. ಅದಾದ 28 ಬಳಿಕ ಅಂದ್ರೆ 2011 MS ಧೋನಿ ನಾಯಕತ್ವದಲ್ಲಿ ಈ ಸಾಧನೆ ಮಾಡಿತ್ತು. ಅಷ್ಟೇ ಅಲ್ಲದೆ 2007 ICC ಆರಂಭಿಸಿದ್ದ ಚೊಚ್ಚಲ 2020 ವಿಶ್ವಕಪ್ ಅನ್ನ ಭಾರತ ಧೋನಿ ನಾಯಕತ್ವದಲ್ಲಿ ತನ್ನ ಮುಡಿಗೆ ಏರಿಸಿಕೊಂಡಿತ್ತು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಟೀಂ ಇಂಡಿಯಾ ಜರ್ಸಿ ಮೇಲೆ ಇರುವ ಸ್ಟಾರ್ಗಳಿಗೂ ವಿಶ್ವಕಪ್ ಚಾಂಪಿಯನ್ಶಿಪ್ಗೂ ನಂಟಿದೆ. ಹೌದು, ICC ನಡೆಸುವಂತಹ 2 ವಿಶ್ವಕಪ್ನಲ್ಲಿ ಭಾರತ ಇದುವರೆಗೂ 3 ಚಾಂಪಿಯನ್ಶಿಪ್ ಆಗಿದೆ. ಹೀಗಾಗಿ 3 ಟೀಂ ಇಂಡಿಯಾ ಜರ್ಸಿ ಮೇಲಿವೆ. ಹಾಗಾದ್ರೆ 2019 ಇಂಗ್ಲೆಂಡ್ನಲ್ಲಿ ನಡೆದ ಏಕದಿನ ವಿಶ್ವಕಪ್ ವೇಳೆ ಭಾರತದ ಆಟಗಾರರು 2 ಜರ್ಸಿಯನ್ನ ಧರಿಸಿದ್ದು ಯಾಕೆ ಗೊತ್ತಾ? ಟೀಂ ಇಂಡಿಯಾ ಇದುವರೆಗೂ 2 ಏಕದಿನ ವಿಶ್ವಕಪ್ ಚಾಂಪಿಯನ್ ಆಗಿದೆ. ಹೀಗಾಗಿ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ಆಟಗಾರರು 2 ಇದ್ದ ಜರ್ಸಿಯನ್ನ ಧರಿಸಿದ್ರು. ಇದೇ ಸಮಯದಲ್ಲಿ 5 ಚಾಂಪಿಯನ್ ಆಗಿರುವ ಆಸ್ಟ್ರೇಲಿಯಾ ಆಟಗಾರರು 5 ಇದ್ದ ಜರ್ಸಿಯನ್ನ ಧರಿಸಿದ್ರು. 2 ಚಾಂಪಿಯನ್ ಗರಿಮೆ ಪಡೆದಿರುವಂತಹ ವೆಸ್ಟ್ ಇಂಡೀಸ್ ತಂಡದ ಆಟಗಾರರು 2 ಹಾಗೂ ತಲಾ 1 ಚಾಂಪಿಯನ್ ಆಗಿರುವ ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಆಟಗಾರರು 1 ಹೊಂದಿದ್ದ ಜರ್ಸಿಯನ್ನ ಧರಿಸಿದ್ರು. ಕ್ರಿಕೆಟ್ನ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಇದು ನಿಮ್ಮ ಪಬ್ಲಿಕ್ ಟಿವಿ, ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.